ವಿದ್ಯಾರ್ಥಿಗಳೇ ಪಠ್ಯಪುಸ್ತಕ ಭಾಗ 1 ರಲ್ಲಿ ಕೊನೆಯ ಅಧ್ಯಾಯ ಅಂದ್ರೆ 7ನೇ ಅಧ್ಯಾಯ ಇವತ್ತಿನ ದಿವಸ ನಿಮಗೆ ಪರಿಚಯ ಮಾಡ್ಕೊಳ್ಳಬೇಕು ಮತ್ತು ಅದರಲ್ಲಿ ಇರುವಂತ ಲೆಕ್ಕಗಳನ್ನು ಮಾಡಬೇಕು 7ನೇ ಅಧ್ಯಾಯ ಯಾವುದು ಭಾಗ 1 ರಲ್ಲಿ ಕೊನೆಯ ಅಧ್ಯಾಯ ಅದು 7ನೇ ಅಧ್ಯಾಯ ಅದರ ಹೆಸರು ಪ್ರಾಯೋಗಿಕ ರೇಖಾಗಣಿತ ಏನು ಹೆಸರು ಪ್ರಾಯೋಗಿಕ ರೇಖಾಗಣಿತ ಪ್ರಾಯೋಗಿಕ ರೇಖಾಗಣಿತ ಅಂದರೆ ರಚನೆ ಅಂದರೆ ಬಹುಭುಜಾಕೃತಿಗಳನ್ನು ರಚನೆ ಮಾಡೋದು ರಚಿಸೋದು ಈಗಾಗಲೇ ನೀವು 8ನೇ ತರಗತಿಯಲ್ಲಿ ಎಷ್ಟನೇ ತರಗತಿ 8ನೇ ತರಗತಿಯಲ್ಲಿ ತ್ರಿಭುಜಗಳನ್ನು ವಿವಿಧ ತ್ರಿಭುಜಗಳನ್ನು ರಚನೆ ಮಾಡುವುದನ್ನು ನೀವು ತಿಳ್ಕೊಂಡಿದ್ದೀರಾ ರಚಿಸೋದನ್ನು ತಿಳ್ಕೊಂಡಿದ್ದೀರಾ ಹಾಗಾದರೆ ಒಂದು ತ್ರಿಭುಜವನ್ನು ರಚಿಸಲು ಎಷ್ಟು ಅಂಶಗಳು ಅಥವಾ ಎಷ್ಟು ಅಳತೆಗಳು ಬೇಕು ನೋಡಿ ಯಾಕೆ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ಅಂದರೆ ನೀವು 8ನೇ ತರಗತಿಯಲ್ಲಿ ತ್ರಿಭುಜಗಳ ರಚನೆಯನ್ನು ತಿಳ್ಕೊಂಡಿದ್ದೀರಾ ತ್ರಿಭುಜವನ್ನು ಯಾವ ರೀತಿ ರಚಿಸೋದು ಅಂತ ಹೇಳಿ ತಿಳ್ಕೊಂಡಿದ್ದೀರಾ ಅದಕ್ಕೋಸ್ಕರ ಈ ಪ್ರಶ್ನೆ ಯಾಕೆ ತಿಳ್ಕೊಂಡ್ರೆ ನೋಡಿ ಒಂದು ತ್ರಿಭುಜವನ್ನು ರಚಿಸಲು ಎಷ್ಟು ಅಳತೆಗಳು ಬೇಕು ಒಂದನೇ ಪ್ರಶ್ನೆ ಹಾಂ ಹೇಳಿ ಸರಿ ಕಲ್ತಿದ್ದೀರಲ್ಲ ಹಾಂ ಯೋಚನೆ ಮಾಡಿ ಈಗ ನೀವು ನಿಮ್ಮ ಉತ್ತರ ಎಷ್ಟು ಅಂತ ಬರುತ್ತೆ ಎಷ್ಟು 3 ಓಕೆ ಒಂದು ತ್ರಿಭುಜವನ್ನು ರಚಿಸಲು 3 ಅಳತೆಗಳು ಬೇಕು 3 ಬಾಹುಗಳ ಅಳತೆ ಬೇಕು ಅರ್ಥ ಆಯ್ತಾ ಈಗ ಸರಿ ಅದೇ ರೀತಿ ನಿಮ್ಮ 8ನೇ ತರಗತಿಯ ಅಧ್ಯಾಯದಲ್ಲಿ ಚತುರ್ಭುಜಗಳ ರಚನೆ ಕೊಟ್ಟಿದ್ದಾರೆ ಚತುರ್ಭುಜದ ರಚನೆ ಚತುರ್ಭುಜದ ರಚನೆ ಇವತ್ತು ತಿಳ್ಕೊಂಡಿದ್ದೀವಿ ಹಿಂದಿನ ಕ್ಲಾಸಲ್ಲಿ ತ್ರಿಭುಜದ ರಚನೆಯನ್ನು ತಿಳ್ಕೊಂಡಿದ್ರೆ ಇವತ್ತಿನ ದಿವಸ ನೀವು 8ನೇ ತರಗತಿಯಲ್ಲಿ ಚತುರ್ಭುಜವನ್ನು ಯಾವ ರೀತಿ ರಚಿಸೋದು ಅಳತೆಗಳನ್ನು ಮಾತ್ರ ಕೊಟ್ಟಾಗ ಅಂದರೆ ಸ್ಕೇಲು ಮತ್ತು ಕೈವಾರವನ್ನು ಮಾತ್ರ ಉಪಯೋಗಿಸ್ಬೇಕು ಸ್ಕೇಲು ಅಳತೆ ಪಟ್ಟಿ ಮತ್ತು ಕೈವಾರವನ್ನು ಉಪಯೋಗಿಸಿ ಚತುರ್ಭುಜವನ್ನು ರಚಿಸುವುದು ಹೇಗೆ ಅಂತ ಹೇಳಿ ನೀವು ಇವತ್ತಿನ ದಿವಸ ತಿಳ್ಕೊಳ್ಬೇಕು ಆ ತಿಳ್ಕೊಳ್ಳೋಕ್ಕಿಂತ ಮೊದಲು ನಾವು ಒಂದು ತ್ರಿಭುಜವನ್ನು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಂತಹ ತ್ರಿಭುಜದ ರಚನೆಯ ಒಂದು ಲೆಕ್ಕವನ್ನು ಮಾಡಿ ಇವತ್ತಿನ ಅಧ್ಯಾಯದಲ್ಲಿರುವಂತಹ ಚತುರ್ಭುಜದರಗಳ ರಚನೆಯನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ನೀವು ತಿಳ್ಕೊಳ್ಬೋದು ಅರ್ಥ ಆಯ್ತಾ ಈಗ ಫಸ್ಟು ಈಗ ಹೋದ ತರಗತಿಯಲ್ಲಿ ನೀವು ಕಲಿತಂಥ ತ್ರಿಭುಜ ರಚನೆಯ ಒಂದು ಲೆಕ್ಕ ಮಾಡೋಣ ಅಳತೆ ಕೊಡ್ತೀನಿ ಈಗ ಎ ಬಿ ಈಕ್ವಲ್ಸ್ 7 ಸೆಂಟಿಮೀಟರ್ ಬಿ ಸಿ ಈಕ್ವಲ್ಸ್ 6 ಸೆಂಟಿಮೀಟರ್ ಮತ್ತು ಎ ಸಿ ಈಕ್ವಲ್ಸ್ 5 ಸೆಂಟಿಮೀಟರ್ ಇರುವ ತ್ರಿಭುಜ ಎ ಬಿ ಸಿಯನ್ನು ರಚಿಸಿ ಇದೊಂದು ಲೆಕ್ಕ ಹಿಂದಿನ ತರಗತಿಯ ಲೆಕ್ಕ ಅದನ್ನು ಈಗ ಮಾಡಿ ಇವತ್ತು ಮುಂದೆ ಹೋಗೋಣ ನೋಡಿ ಅಳತೆ 3 ಅಳತೆ ಕೊಟ್ಟಿದ್ದಾರೆ ಎ ಬಿ 8 ಸೆಂಟಿಮೀಟ್ರು 7 ಸೆಂಟಿಮೀಟ್ರ್ ಇದೆ ಬಿ ಸಿ 6 ಎ ಸಿ 5 ಕೊಟ್ಟು 3 ಅಳತೆಯನ್ನು ಕೊಟ್ಟಿದ್ದಾರೆ ಈಗ ನಾವು ಒಂದು ತ್ರಿಭುಜವನ್ನು ರಚಿಸಬೇಕಾದ್ರೆ ಫಸ್ಟ್ ಸ್ಕೇಲನ್ನು ತಗೊಳ್ಳಿ ಅಳತೆ ಪಟ್ಟಿಯನ್ನು ತೆಗೆದುಕೊಳ್ಳಿ ಅಳತೆ ಪಟ್ಟಿಯಲ್ಲಿ ಯಾವುದಾದ್ರು ಒಂದನ್ನು ಪಾದ ಅಂತ ತಗೊಳ್ಳೋಣ ಸಾಮಾನ್ಯವಾಗಿ ಬಿ ಸಿ ಪಾದ ತಗೊಳ್ಳೋಣ ಬಿ ಸಿ 8 ಸೆಂಟಿಮೀಟ್ರ್ ಇದೆ 6 ಸೆಂಟಿಮೀಟ್ರ್ ಇದೆ ಎಷ್ಟು ಸೆಂಟಿಮೀಟ್ರ್ ಇದೆ 6 ಸೆಂಟಿಮೀಟರ್ ಬಿ ಸಿ ರೇಖಾಖಂಡವನ್ನು ಎಳೆಯಿರಿ
6 ಸೆಂಟಿಮೀಟರ್ ಆಯ್ತಾ ರೇಖಾಖಂಡವನ್ನು ಹೇಳೋದು ಅದಕ್ಕೆ ಹೆಸರು ಕೊಡಿ ಬಿಸಿ ಅಂತ ಈಗ ಅಳತೆ ಪಟ್ಟಿ ಸಾಕು ಪಾದ ಹೇಳಿದ್ವಿ ನೆಕ್ಸ್ಟ್ ಕೈವಾರ ತಗೊಳ್ಳಿ ಇದು ಕೈವಾರ ಕೈವಾರ ತಗೊಂಡ್ರೆ ಈಗ ನೋಡಿ ಬಿಸಿ ಆಯಿತು ಎ ಬಿ 8 ಸೆಂಟಿಮೀಟ್ರು 7 ಸೆಂಟಿಮೀಟ್ರ್ ತಗೊಳ್ಳಿ ಯಾವುದರಲ್ಲಿ ಕೈವಾರದಲ್ಲಿ 7 ಸೆಂಟಿಮೀಟ್ರ್ ತಗೊಂಡು ಬಿ ಕೇಂದ್ರವಾಗಿಟ್ಕೊಂಡು ಒಂದು ಕಂಸ ಎಳೆಯಿರಿ ಆಯ್ತಾ ಅದೇ ರೀತಿ ಎ ಸಿ 8 ಸೆಂಟಿಮೀಟ್ರ್ 5 ಸೆಂಟಿಮೀಟರ್ ಅಳತೆ ಪಟ್ಟಿಯಿಂದ ತೆಗೆದುಕೊಂಡು ಸಿ ಕೇಂದ್ರವಾಗಿಟ್ಕೊಂಡು ಇನ್ನೊಂದು ಕಂಸವನ್ನು ಎಳೆಯಿರಿ ಆ ಎರಡೂ ಕಂಸಗಳು ಒಂದೊಂದು ನೋಡಿ ನಾನು ಮಾಡಿದಾಗೆ ಮಾಡ್ತಾ ಹೋಗ್ರಿ ನಿಧಾನ ಮಾಡ್ತಾ ಇದ್ದೀನಿ ಫಸ್ಟ್ ಬಿ ಸಿ ಹೇಳ್ಕೊಳ್ರಿ ನೆಕ್ಸ್ಟ್ ಕೈವಾರದಲ್ಲಿ ಎ ಬಿ 7 ಸೆಂಟಿಮೀಟ್ರ್ ತೊಗೊಂಡು ಒಂದು ಕಂಸ ಹೇಳಿರಿ ನೆಕ್ಸ್ಟ್ ಕೈವಾರದಲ್ಲಿ 5 ಸೆಂಟಿಮೀಟ್ರ್ ತೊಗೊಂಡು ಸಿ ಕೇಂದ್ರ ಇಟ್ಕೊಂಡು ಇನ್ನೊಂದು ಕಂಸ ಹೇಳಿರಿ ಅವೆರಡು ಎ ಬಿಂದುವಿನಲ್ಲಿ ಛೇದಿಸುತ್ತವೆ ಎರಡೂ ಕಂಸಗಳು ಎ ಬಿಂದುವಿನಲ್ಲಿ ಛೇದಿಸುತ್ತವೆ ಈಗ ಇವೆರಡನ್ನು ಸೇರಿಸಿದ್ರೆ ಆಯ್ತು ಸೇರಿಸಿದಾಗ ನಮಗೆ ಎ ಬಿ ಸಿ ತ್ರಿಭುಜ ಉಂಟಾಯಿತು ನೋಡಿ ಎಷ್ಟು ಸುಲಭ ಇದೆ ಕಷ್ಟ ಇದೆಯಾ ಇಲ್ಲ ನೋಡಿ ಎಷ್ಟು ಸುಲಭ ಇದೆ ಹೌದಾ ಈ ರೀತಿ ನೀವು ತ್ರಿಭುಜದ ರಚನೆಯನ್ನು ತಿಳ್ಕೊಂಡಿದ್ರಿ ಅದನ್ನು ಇನ್ನೊಂದು ಸರಿ ನಾನು ಪುನರಾವರ್ತನೆ ಮಾಡಿ ನಿಮಗೆ ರಚಿಸೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡಿ ಓಕೆ ಸಾಕಲ್ಲ ಇದು ಹ್ಞೂ ಸರಿ ಓಕೆ ಈಗ ಚತುರ್ಭುಜದ ರಚನೆ ಮಾಡಲಿಕ್ಕೆ ನೋಡಿ ಇಲ್ಲಿ ಕೆಲವು ಅಂಶಗಳನ್ನು ತಿಳ್ಕೊಂಡು ನಂತರ ರಚನೆಗೆ ಹೋಗೋಣ ಏನು ತಿಳ್ಕೊಳ್ಬೇಕು ಅಂದರೆ ನಿಮ್ಗೆ ಈಗಾಗಲೇ ಗೊತ್ತಿರುವ ಹಾಗೆ ತ್ರಿಭುಜವನ್ನು ರಚಿಸಲಿಕ್ಕೆ 3 ಅಳತೆಗಳು ಸಾಕು ಅಂತ ತಿಳ್ಕೊಂಡಿದ್ದೀರ ಎಷ್ಟು ಅಳತೆಗಳು 3 ಅಳತೆಗಳು ಸಾಕು ಅಂತ ತಿಳ್ಕೊಂಡಿದ್ದೀರ ಹಾಗಾದರೆ ಚತುರ್ಭುಜವನ್ನು ರಚಿಸಬೇಕಾದ್ರೆ ತ್ರಿಭುಜ 3 ಅಳತೆ ಚತುರ್ಭುಜ 4 ಅಳತೆ ಸಾಕ ಅಂತ ನೋಡ್ಬೋದು 3 ಅಳತೆಗಂತೂ ಸಾಕಾಗಲ್ಲ 3 ಅಳತೆ ಕೊಟ್ಟರೆ ನಾವೇನು ಮಾಡ್ಬೋದು ತ್ರಿಭುಜವನ್ನು ಮಾತ್ರ ರಚಿಸ್ಬೋದು ಚತುರ್ಭುಜ 4 ಬಾಹುಗಳಿರ್ತವೆ ಸರಿ 4 ಬಾಹುಗಳ ಅಳತೆಯನ್ನು ಕೊಟ್ಟರೆ 4 ಬಾಹುಗಳ ಅಳತೆಯನ್ನು ಕೊಟ್ಟರೆ ಚತುರ್ಭುಜವನ್ನು ರಚಿಸಬಹುದಾ ಹೌದು ಅಥವಾ ಇಲ್ಲ ಆಗತ್ತೆ ಅಥವಾ ಆಗಲ್ಲ ಹೇಳಿ ಏನು ಉತ್ತರ ನಿಮ್ಮಿಂದ ಓ ಆಗತ್ತೆ ನೋಡಿ ನಿಮ್ಮಿಂದ ಉತ್ತರ ಆಗತ್ತೆ ಅನ್ನೋದು ಬಂತು ಆದರೆ ಯಾವ ಆಧಾರದ ಮೇಲೆ ಹೇಳಿದ್ರಿ ಅಂದರೆ ತ್ರಿಭುಜವನ್ನು ರಚಿಸಲಿಕ್ಕೆ 3 ಅಳತೆ ಸಾಕು ಅಂತ ಹೇಳಿದೆ ಆಮೇಲೆ ಬರೆದ್ರಿ ಮಾಡಿದ್ರಿ ಲೆಕ್ಕ ಚತುರ್ಭುಜವನ್ನು ಹಾಗಾದ್ರೆ ಇದು 3 ಆದರೆ ಅದು 4 ಸಾಕು ಅನ್ನೋ ಲೆಕ್ಕದಲ್ಲಿ ಹೇಳಿದ್ರಿ ಆದರೆ ನಿಮ್ಮ ಉತ್ತರ ತಪ್ಪು ನಿಮ್ಮ ಉತ್ತರ ತಪ್ಪು ಯಾಕೆ ತಪ್ಪು ಅಂದರೆ ತ್ರಿಭುಜವನ್ನು 4 ಅಳತೆ ಕೊಟ್ಟರೆ ರಚಿಸಲಿಕ್ಕೆ ಅಲ್ಲ ಚತುರ್ಭುಜವನ್ನು 4 ಅಳತೆ ಕೊಟ್ಟರೆ ರಚಿಸಲಿಕ್ಕೆ ಆಗಲ್ಲ ಹಾಗಾದ್ರೆ ಎಷ್ಟು ಅಳತೆಗಳು ಬೇಕು ಕನಿಷ್ಠ ಕನಿಷ್ಠ ಒಂದು ಚತುರ್ಭುಜವನ್ನು ರಚಿಸಬೇಕಾದ್ರೆ 5 ಅಳತೆಗಳು ಬೇಕು ನೆನ್ಪಿಟ್ಕೊಳ್ಳಿ ನೋಡಿ 4 ಆಗಲ್ಲ ಚತುರ್ಭುಜ ಅಂದ ತಕ್ಷಣ 4 ಅಂದ್ಬಿಟ್ರಿ ಕರೆಕ್ಟಾ ಏನಾ ಚತುರ್ಭುಜ ಅಂದರೆ 4 ಅಂದ್ಬಿಟ್ರಿ 4 ಸಾಕಾಗಲ್ಲ ಎಷ್ಟು ಬೇಕು ಕನಿಷ್ಠ 5 ಅಳತೆಗಳು 5 ಅಂಶಗಳು ಬೇಕು ಹಾಗಾದರೆ ಆ 5 ಅಳತೆಗಳು ಯಾವ್ಯಾವು ಅಂತ ಹೇಳಿ ನೋಡಬೇಕೀಗ ಚತುರ್ಭುಜದ ರಚನೆಗಿಂತ ಮೊದಲು ನಾವು ಆ ಈಗ ತಿಳ್ಕೊಂಡ್ರೆ ಒಂದು ಚತುರ್ಭುಜವನ್ನು ರಚಿಸಲು ಎಷ್ಟು ಅಳತೆಗಳು ಬೇಕು 5 ಅಳತೆಗಳು ಬೇಕು ಅಂತ ತಿಳ್ಕೊಂಡ್ರೆ ಹೌದಾ ಹಾಗಾದರೆ ಆ 5 ಅಳತೆಗಳು ಯಾವುವು ಅಂತ ಹೇಳಿ ನೋಡೋಣ
ನೋಡೋಣ. ಈಗ ಒಂದನೇದು ನಾಲ್ಕು ಬಾಹುಗಳು ಮತ್ತು ಒಂದು ಕರ್ಣ ತಟ್ಟೆ ರಚನೆ ಮಾಡ್ಬೋದು. ಎರಡನೇದು ಎರಡು ಕರ್ಣ ಮತ್ತು ಮೂರು ಬಾಹು. ಮೂರನೇದು ಎರಡು ಪಾರ್ಶ್ವಬಾಹುಗಳು ಮತ್ತು ಮೂರು ಕೋನಗಳನ್ನು ಕೊಟ್ಟಾಗ ಮೂರು ಕೋನಗಳನ್ನು ಕೊಟ್ಟಾಗ ಒಟ್ಟು ಐದು ಆಗತ್ತೆ ನೋಡಿ. ನಾಲ್ಕನೇದು ಮೂರು ಬಾಹುಗಳು ಮತ್ತು ಎರಡು ಕೋನಗಳನ್ನು ಕೊಟ್ಟಾಗ ನಾವು ಚತುರ್ಭುಜವನ್ನು ರಚಿಸಬಹುದು. ನಾವು ಚತುರ್ಭುಜವನ್ನು ರಚಿಸಬಹುದು. ಈಗ ನೋಡಿ, ನಾನು ಮೊದಲೇ ಹೇಳಿದಾಗೆ ಏನು ಒಂದು ಚತುರ್ಭುಜವನ್ನು ರಚಿಸಬೇಕಾದ್ರೆ ಎಷ್ಟು ಅಳತೆಗಳು ಬೇಕು? ಐದು ಅಳತೆಗಳು ಬೇಕು. ಎಷ್ಟು ಅಳತೆಗಳು ಬೇಕು? ಐದು ಅಳತೆಗಳು ಬೇಕು. ಹಾಗಾದ್ರೆ ಅವು ಯಾವ್ಯಾವು ಅಂತ ನೋಡಿ, ನಾಲ್ಕು ರೀತಿಯಲ್ಲಿ ನಾವು ಚತುರ್ಭುಜವನ್ನು ರಚಿಸ್ಬೋದು. ಒಂದು ನಾಲ್ಕು ಬಾಹು ಕೊಟ್ಟು ಒಂದು ಕರ್ಣದ ಅಳತೆ ಕೊಟ್ಟರೆ ನಾಲ್ಕು ಬಾಹುಗಳ ಅಳತೆ, ಮತ್ತು ಒಂದು ಕೋನದ ಅಳತೆ ಕೊಟ್ಟರೆ ನಾವು ಚತುರ್ಭುಜವನ್ನು ರಚಿಸ್ಬೋದು. ಅಥವಾ ಎರಡು ಕರ್ಣ ಮೂರು ಬಾಹು ಕೊಟ್ಟರೆ ಒಟ್ಟು ಎರಡು ಸೇರಿ ಐದು ಆಗುತ್ತೆ, ಐದು ಆಗತ್ತಲ್ಲ. ಎರಡು ಕರ್ಣ ಮೂರು ಬಾಹು ಕೊಟ್ಟರೆ ರಚಿಸ್ಬೋದು. ಹಾಗೆ ಎರಡು ಪಾರ್ಶ್ವಬಾಹುಗಳು ಕೊಟ್ಟು ಮೂರು ಕೋನಗಳನ್ನು ಕೊಟ್ಟು ರಚಿಸ್ಬೋದು. ಹಾಗೆಯೇ ಮೂರು ಬಾಹು ಎರಡು ಕರ್ಣ ಕೊಟ್ಟರೆ ರಚಿಸ್ಬೋದು. ಈಗ ಒಂದೊಂದಾಗೆ ನಾವು ಚತುರ್ಭುಜವನ್ನು ರಚಿಸೋದನ್ನು ತಿಳ್ಕೊಳ್ಳೋಣ. ಫಸ್ಟ್ ಒಂದೇದು ಏನಂತ ಇದೆ, ನಾಲ್ಕು ಬಾಹುಗಳು ಮತ್ತು ಒಂದು ಕರ್ಣ. ನಾಲ್ಕು ಬಾಹುಗಳು ಮತ್ತು ಒಂದು ಕರ್ಣ. ಒಂದು ಲೆಕ್ಕ ಬರೀತೀನಿ, ಬರ್ಕೊಳ್ಳಿ. ಒಂದು ಲೆಕ್ಕ ಬರೀತೀನಿ, ಬರ್ಕೊಳ್ಳಿ. ಪಿ ಕ್ಯೂ ಈಕ್ವಲ್ಸ್ ನಾಲ್ಕು ಸೆಂಟಿಮೀಟರ್, ಕ್ಯೂ ಆರ್ ಈಕ್ವಲ್ಸ್ ಆರು ಸೆಂಟಿಮೀಟರ್. ನೆಕ್ಸ್ಟ್ ಆರ್ ಎಸ್ ಈಕ್ವಲ್ಸ್ ಐದು ಸೆಂಟಿಮೀಟರ್, ಪಿ ಎಸ್ ಈಕ್ವಲ್ಸ್ ಐದು ಪಾಯಿಂಟ್ ಐದು ಸೆಂಟಿಮೀಟರ್, ಮತ್ತು ಪಿ ಆರ್ ಈಕ್ವಲ್ಸ್ ಕರ್ಣ ಪಿ ಆರ್ ಏಳು ಸೆಂಟಿಮೀಟರ್ ಇರುವ ಚತುರ್ಭುಜ ಪಿ ಕ್ಯೂ ಆರ್ ಎಸ್ ಅನ್ನು ರಚಿಸಿ. ಪಿ ಕ್ಯೂ ಆರ್ ಎಸ್ ಅನ್ನು ರಚಿಸಿ. ಈಗ ರಚನೆ ಮಾಡೋದು ಯಾವ ರೀತಿ ಅಂತ ನೋಡೋಣ. ಆಮೇಲೆ ನಿಧಾನವಾಗಿ ನಾನು ಬೋರ್ಡ್ ಮೇಲೆ ಯಾವ ರೀತಿ ರಚನೆ ಮಾಡ್ತೀನಿ, ರಚಿಸ್ತೀನಿ, ಗೆರೆಗಳನ್ನು ಎಳಿತೀನಿ, ಅಳತೆಗಳನ್ನು ನೀವು ಸಹ ನಿಧಾನವಾಗಿ ನನ್ನನ್ನು ನೋಡಿಕೊಂಡು ನೀವು ರಚನೆ ಮಾಡಬೇಕು, ತಪ್ಪಾಗಲ್ಲ ಅವಾಗ. ಆಯಿತಾ? ಫಸ್ಟ್ ನೋಡಿ ಅಳತೆ, ಪಿ ಕ್ಯೂ ನಾಲ್ಕು ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ, ಕ್ಯೂ ಆರ್ ಆರು ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ, ಆರ್ ಎಸ್ ಐದು ಸೆಂಟಿಮೀಟ್ರ್ ಕೊಟ್ಟಾರೆ, ಪಿ ಎಸ್ ಐದು ಪಾಯಿಂಟ್ ಐದು ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ, ಕರ್ಣ ಪಿ ಆರ್ ಎಷ್ಟು ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ, ಏಳು ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ. ನೀವು ಈಗ ಫಸ್ಟು ಒಂದು ರಫ್ ಫಿಗರ್ ಹಾಕೊಳ್ಬೇಕು. ಏನು ಹಾಕ್ಕೊಳ್ಬೇಕು? ರಫ್ ಫಿಗರ್ ಹಾಕ್ಕೊಳ್ಬೇಕು.
ನೋಡಿ ಇದು 7 ಸೆಂಟಿಮೀಟರ್ ಕರ್ಣ ಆಯಿತು ಪಿ ಆರ್ ಪಿ ಕ್ಯೂ 4 ಸೆಂಟಿಮೀಟರ್ ಕ್ಯೂ ಆರ್ 6 ಸೆಂಟಿಮೀಟರ್ ಆರ್ ಎಸ್ 5 ಸೆಂಟಿಮೀಟರ್ ಪಿ ಎಸ್ 5.5 ಸೆಂಟಿಮೀಟರ್ ಅರ್ಥ ಆಯ್ತಲ್ಲ ಈಗ ಈಗ ನೋಡಿ ಇದು ಒಂದು ರಫ್ ಫಿಗರ್ ಕಚ್ಚಾ ಚಿತ್ರ ಅಂತ ಹೇಳಿ ಕರಿತೇವೆ ರಫ್ ಫಿಗರ್ ಇದ್ರ ಪ್ರಕಾರ ನಾವೀಗ ಮಾಡ್ತಾ ಹೋಗಬೇಕು ಈಗ ನೋಡಿ ಫಸ್ಟ್ ನಾವು ತ್ರಿಭುಜ ಪಿ ಕ್ಯೂ ಆರ್ ಎಸ್ ಅನ್ನು ರಚನೆ ಮಾಡಬೇಕು ತ್ರಿಭುಜ ಫಸ್ಟ್ ರಚಿಸ್ಕೊಳ್ಬೇಕು ನೋಡಿ ಯಾವುದೇ ಒಂದು ಚತುರ್ಭುಜ ರಚಿಸಬೇಕಾದ್ರೆ ಫಸ್ಟ್ ತ್ರಿಭುಜ ರಚಿಸ್ಕೊಳ್ಬೇಕು ಅರ್ಥ ಆಯ್ತಾ ಈಗ ನೀವು ಪುನಃ ಸ್ಕೇಲನ್ನು ತಗೊಳ್ಳಿ ತಗೊಂಡ್ರೆ ಸ್ಕೇಲನ್ನು ಈಗ ನೋಡಿ ಈ ಕಚ್ಚಾ ಚಿತ್ರದ ಪ್ರಕಾರ ನಾವು ರಚನೆಯನ್ನು ಮಾಡಬೇಕು ಒಂದೊಂದೇ ಅಳತೆಯನ್ನು ತಗೊಂಡು ರಚಿಸಬೇಕು ಈಗ ಫಸ್ಟ್ ನಿಮಗೆ ಗೊತ್ತಿರೋ ಹಾಗೆ ತ್ರಿಭುಜ ರಚಿಸ್ಕೊಳ್ಬೇಕು ಎರಡು ತ್ರಿಭುಜ ಇದಾವೆ ಇಲ್ಲಿ ಒಂದು ಪಿ ಆರ್ ಎಸ್ ಇನ್ನೊಂದು ಪಿ ಕ್ಯೂ ಆರ್ ಯಾವುದಾದ್ರು ತಗೊಳ್ಳೋಣ ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಪಾದ ಪಾದ ಎಷ್ಟು ಸೆಂಟಿಮೀಟ್ರ್ 7 ಸೆಂಟಿಮೀಟ್ರ್ ಆಗ್ತೀರಾ 7 ಸೆಂಟಿಮೀಟ್ರ್ ಗುರ್ತು ಮಾಡಿ ಇದಕ್ಕೆ ಪಿ ಆರ್ ಹೆಸರು ಕೊಡಿ ರಫ್ ಫಿಗರ್ ಪ್ರಕಾರನೇ ಇದು 7 ಸೆಂಟಿಮೀಟ್ರ್ ಇದೆ ಅರ್ಥ ಆಯ್ತಾ ಈಗ ಪಾದ 7 ಸೆಂಟಿಮೀಟ್ರ್ ಹೇಳ್ಕೊಳ್ಳಿ ಇದ್ರ ಪ್ರಕಾರ ಮಾಡ್ತಾ ಹೋಗೋಣ ನೆಕ್ಸ್ಟ್ ಆಯ್ತಾ ಅದು ಕೈವಾರ ತಗೊಳ್ಳಿ ತಗೊಂಡ್ರ ಈಗ ಇದಾಯ್ತು ಪಿ ಆರ್ ಪಿ ಎಸ್ ಎಷ್ಟು ಸೆಂಟಿಮೀಟ್ರ್ 5 ಸೆಂಟಿಮೀಟ್ರ್ ತಗೊಳ್ಳಿ ಕೈವಾರದಲ್ಲಿ ಎಷ್ಟು ಸೆಂಟಿಮೀಟ್ರ್ 5 ಸೆಂಟಿಮೀಟ್ರ್ ನೋಡಿ ಇಲ್ಲಿ ಸ್ಕೇಲ್ ಇದೆ ಕರೆಕ್ಟಾ ಇದರಲ್ಲಿ 5 ಸೆಂಟಿಮೀಟ್ರ್ ತಗೊಳ್ಳಿ ನಿಮ್ಮ ಸ್ಕೇಲಲ್ಲಿ ನಿಮ್ಮ ಕೈವಾರದಲ್ಲಿ ಎಷ್ಟು ಸೆಂಟಿಮೀಟ್ರ್ ತಗೊಳ್ಳಿ 5 ಸೆಂಟಿಮೀಟ್ರ್ ತಗೊಳ್ಳಿ ತಗೊಂಡ್ರ ಆರ್ ಕೇಂದ್ರವಾಗಿಟ್ಕೊಂಡು ಒಂದು ಕೆಲಸ ಇದ್ದೀರಿ ರಚನಾ ಹಂತಗಳು ಬರೀಬೇಕು ಫಸ್ಟು ಒಂದನೇ ಹಂತ ಏನು ಪಾದ ಪಿ ಆರ್ 7 ಸೆಂಟಿಮೀಟ್ರ್ ಇಟ್ಕೊಂಡಿದ್ದೀವಿ ನೆಕ್ಸ್ಟು ಆರ್ ಎಸ್ 5 ಸೆಂಟಿಮೀಟ್ರ್ ಇರುವಂತೆ ಕೈವಾರದ ತೆಗೆದುಕೊಂಡಿದ್ದೀವಿ ನೆಕ್ಸ್ಟು ಪಿ ಎಸ್ ಎಷ್ಟು ಸೆಂಟಿಮೀಟ್ರು 5.5 ಸೆಂಟಿಮೀಟ್ರ್ ಸ್ಕೇಲ್ ತಗೊಳ್ಳಿ 5.5 ಸೆಂಟಿಮೀಟ್ರ್ ತಗೊಂಡು ಈ ಕೇಂದ್ರ ಹೋಗಿಟ್ಕೊಂಡು ಒಂದು ಕಂಸ ಇದ್ದೀವಿ ಹೇಳಿದ್ರ ಅವೆರಡು ನೋಡಿ ಎಸ್ ಅಲ್ಲಿ ಅರ್ಥಿಸುತ್ತವೆ ಏನಾಗ್ತವೆ ಎಸ್ ಅಲ್ಲಿ ಅರ್ಥಿಸುತ್ತವೆ ಅವೆರಡನ್ನು ಸೇರಿಸಿ ಪಿ ಎಸ್ ಮತ್ತೆ ಆರ್ ಎಸ್ ಅನ್ನ ಸೇರಿಸಿ ಅವರ ಅಳತೆ ಬರೀ 5.5 ಸೆಂಟಿಮೀಟ್ರ್ ನೆಕ್ಸ್ಟ್ ಪುನಃ ಈ ತ್ರಿಭುಜ ಆಯ್ತು ಈ ತ್ರಿಭುಜ ಮಾಡಿ ಪಿ ಎಸ್ ಪಿ ಕ್ಯೂ 4 ಸೆಂಟಿಮೀಟ್ರ್ ಕ್ಯೂ ಆರ್ 6 ಸೆಂಟಿಮೀಟ್ರ್ ಪಿ ಕ್ಯೂ 4 ಸೆಂಟಿಮೀಟ್ರ್ ತಗೊಳ್ಳಿ 4 ಸೆಂಟಿಮೀಟ್ರ್ ತಗೊಳ್ಳಿ ಆವಾಗ ಪಿ ಕೇಂದ್ರವಾಗಿಟ್ಕೊಂಡು ಒಂದು ಕಂಸ ಇಡೀವಿ ನೆಕ್ಸ್ಟು ಕ್ಯೂ ಆರ್ ಎಷ್ಟು ಸೆಂಟಿಮೀಟ್ರ್ ಇದೆ 6 ಸೆಂಟಿಮೀಟ್ರ್ ಇದೆ 6 ಸೆಂಟಿಮೀಟ್ರ್ ತಗೊಳ್ಳಿ ಆರ್ ಕೇಂದ್ರವಾಗಿಟ್ಕೊಂಡು ಒಂದು ಕಂಸ ಇಡೀವಿ ಅವೆರಡು ಸಹ ಕ್ಯೂನಲ್ಲಿ ತೇರಿಸ್ತವೆ ಈಗ ಕ್ಯೂ ಆರ್ ಸೇರಿಸಿ ಅದೇ ರೀತಿ ಪಿ ಆರ್ ಸೇರಿಸಿ ಈಗ ಒಂದು ಚತುರ್ಭುಜ ಪಿ ಕ್ಯೂ ಆರ್ ಎಸ್ ಒಂದು ಚತುರ್ಭುಜ ಉಂಟಾಯಿತು ಪಿ ಆರ್ ಅನ್ನೋದು ಕರ್ಣ
ಬಾಹುಗಳನ್ನ ಆಯ್ತಾ ನೋಡಿ ಚತುರ್ಭುಜ ರಚಿಸಿದ್ವಾ ಅರ್ಥ ಆಯ್ತಾ ಸರಿ ಇದನ್ನ ಮಾಡಿ ನೀವೇ ಮಾಡಬೇಕು ನಾನೀಗ ನೋಡ್ತಾ ಬರ್ತೀನಿ ಮಗಳ್ಬೋದು ಕರೆಕ್ಟಾಗಿರ್ಬೇಕಾಗತ್ತೆ ಬರ್ಕೊಡು ಈಗ ಒಂದನೇದಾಯ್ತು ನಾಲ್ಕು ಬಾಹುಗಳು ಮತ್ತು ಒಂದು ಕರ್ಣ ಕೊಟ್ಟಿದ್ದಾರೆ ಇದ್ರ ಪ್ರಕಾರ ಆಯ್ತು ಬರ್ಕೊಂಡು ಒಂದು ನಿಮಿಷ ಟೈಮ್ ಕೊಡ್ತೀನಿ ಬೇಗ ಬೇಗ ಮಾಡಿ ಆಯ್ತಾ ಬರ್ಕೊಂಡ ಸರಿ ಓಕೆ ಈಗ ನೆಕ್ಸ್ಟ್ ಬೇರೆ ಇನ್ನೊಂದು ಟೈಪಿಂದ ಲೆಕ್ಕ ಚತುರ್ಭುಜ ರಚನೆ ಮಾಡೋಣ ಎರಡನೇದು ಯಾವುದು ಅಂದರೆ ಎರಡು ಕರ್ಣ ಮೂರು ಬಾಹು ಎರಡು ಕರ್ಣ ಅಂದರೆ ಎರಡು ಕರ್ಣಗಳ ಅಳತೆ ಕೊಟ್ಟಿರಬೇಕು ಮೂರು ಬಾಹುಗಳ ಅಳತೆ ಕೊಟ್ಟಿರಬೇಕು ಮೂರು ಬಾಹುಗಳ ಅಳತೆ ಕೊಟ್ಟಿರಬೇಕು ಅದರದೊಂದು ಲೆಕ್ಕ ಮಾಡೋಣ ಅಭ್ಯಾಸದ ಲೆಕ್ಕನೇ ಮಾಡೋಣ ಎರಡು ಕರ್ಣ ಮತ್ತು ಮೂರು ಬಾಹು ಓಕೆ ಈಗ ಒಂದು ಲೆಕ್ಕ ಬರೀತೀನಿ ಬಿ ಸಿ 4.5 cm ಎ ಡಿ 5.5 cm CD 5 cm AC 5.5 cm ಕರ್ಣ ಎ ಸಿ ಇದು ನೆಕ್ಸ್ಟ್ ಕರ್ಣ ಬಿ ಡಿ ಈಕ್ವಲ್ಸ್ 7 cm ಇರುವಂತೆ ಎ ಬಿ ಸಿ ಡಿ ಚತುರ್ಭುಜವನ್ನು ರಚಿಸಿ ಬರ್ಕೊಂಡ್ರ ಲೆಕ್ಕನ ಆಯ್ತಾ ಬರ್ಕೊಂಡು ನೋಡಿ ಎರಡು ಕರ್ಣ ಮೂರು ಬಾಹು ಕೊಟ್ಟಾಗ ನಾವು ಚತುರ್ಭುಜವನ್ನು ರಚಿಸೋದು ಯಾವ ರೀತಿ ಅಂತ ತಿಳ್ಕೊಳ್ಬೇಕು ಪುನಃ ಇಲ್ಲಿ ಮತ್ತೆ ನೀವು ಒಂದು ಕಚ್ಚಾ ಚಿತ್ರವನ್ನು ಹೇಳ್ಕೊಳ್ಬೇಕು ಇಲ್ಲಿಂದನೇ ತಗೊಳ್ಳೋಣ ಎ ಬಿ ಸಿ ಡಿ ನೋಡಿ ಬಿ ಡಿ 8 cm ಕರ್ಣ 7 cm ಎ ಸಿ 8 cm 5.5 cm ಆಯಿತಾ ನೆಕ್ಸ್ಟ್ ಬಿ ಸಿ 4.5 cm ಸಿ ಡಿ 5 cm ನೆಕ್ಸ್ಟ್ ಯಾವುದು ಎ ಡಿ 5.5 cm ಆಯ್ತಾ ಸರಿ ಈಗ ಲೆಕ್ಕ ಮಾಡ್ತಾ ಬರ್ಬೇಕು ಬೇಗ ಬರ್ಕೊಳ್ರಿ ರಫ್ ಫಿಗರ್ ಬರ್ಕೊಳ್ರಿ ಆಮೇಲೆ ಲೆಕ್ಕವನ್ನು ಬರ್ಕೊಳ್ರಿ
ರಫ್ ಫಿಗರ್ ಬರ್ಕೊಂಡ ಮೇಲೆ ನಾವು ರಫ್ ಫಿಗರ್ ಪ್ರಕಾರ ನೈಜ ಚತುರ್ಭುಜವನ್ನು ರಚನೆ ಮಾಡಬೇಕು. ಅರ್ಥ ಆಯ್ತಾ? ಸರಿ, ಸ್ಕೇಲ್ ತಗೊಳ್ರಿ. ಫಸ್ಟ್ ಪಾದ ನಾನು ಮೊದಲೇ ಹೇಳಿದಾಗ ತ್ರಿಭುಜ ರಚಿಸ್ಕೊಳ್ಬೇಕು. ಬಿ ಡಿ 7 ಸೆಂಟಿಮೀಟರ್ ಹೇಳ್ಕೊಳ್ರಿ. ಬಿ ಡಿ 7 ಸೆಂಟಿಮೀಟರ್ ಇರುವಂತೆ ಒಂದು ರೇಖಾಖಂಡವನ್ನು ರಚಿಸಿ ನೆಕ್ಸ್ಟ್ ಕೈವಾರದ ಸಹಾಯದಿಂದ ಬಿ ಸಿ 8 ಸೆಂಟಿಮೀಟರ್ ಇದೆ, 4.5 ಸೆಂಟಿಮೀಟರ್ ತಗೊಳ್ಳಿ. 4.5 ಸೆಂಟಿಮೀಟರ್ ತಗೊಂಡು ಬಿ ಕೇಂದ್ರವಾಗಿ ಒಂದು ಕಂಸವನ್ನು ಎಳೆಯಿರಿ. ನೆಕ್ಸ್ಟು ಸಿ ಡಿ 5 ಸೆಂಟಿಮೀಟರ್ ಅಳತೆ ತಗೊಳ್ಳಿ. ಡಿ ಕೇಂದ್ರವಾಗಿ ಇಟ್ಕೊಂಡು ಒಂದು ಕಂಸ ಎಳೆಯಿರಿ. ಅದನ್ನು ಸೇರಿಸಿ ಏನು ಮಾಡಿ ಸೇರಿಸಿ ಈಗ ತ್ರಿಭುಜ ಬಿ ಸಿ ಡಿ ಉಂಟಾಯಿತು. ಕರೆಕ್ಟಾ? ನೆಕ್ಸ್ಟ್ ಸಿ ಡಿ ಆಯಿತು. ಎ ಡಿ ಇಲ್ಲಿ ಡಿ ಕೇಂದ್ರವಾಗಿ ಇಟ್ಕೊಂಡು ಕಂಸಲ್ಲಿದೆ. ಎ ಡಿ 8 ಸೆಂಟಿಮೀಟರ್, 5.5 ಸೆಂಟಿಮೀಟರ್. ಕರೆಕ್ಟಾಗಿ ಹೇಳ್ತೆ ತಗೊಳ್ಳಿ, ತಪ್ಪಾಗಬಾರ್ದು. ತಗೊಂಡ್ರ ಎ ಡಿ ಸ್ವಲ್ಪ 5.5. ನೆಕ್ಸ್ಟ್ ಇನ್ನೊಂದು ಕಾರಣ ಎ ಸಿ 8 ಸೆಂಟಿಮೀಟರ್, ಇದು 5.5 ಸೆಂಟಿಮೀಟರ್. ಅದೇ ಹೇಳ್ತಾ ಚೇಂಜ್ ಮಾಡಬೇಡಿ. ಸಿ ಕೇಂದ್ರವಾಗಿ ಇಟ್ಕೊಂಡ್ರೆ ಇಲ್ಲೊಂದು ಕಂಸ ಇದೆ, ಸ್ವಲ್ಪ ಕಂಸ ಈ ಕಡೆ ಜಾಸ್ತಿ ಬರಲಿ. ಈಗ ಇದು ಎ ಆಗಿದೆ, ಬಿ ಡಿ ಸೇರಿಸಿ ನೆಕ್ಸ್ಟ್ ಎ ಡಿ ಸೇರಿಸಿ ನೆಕ್ಸ್ಟ್ ಕರ್ಣ ಎ ಸಿ ಸೇರಿಸಿ ಇದು ನೈಜ ಚತುರ್ಭುಜ ಎ ಬಿ ಸಿ ಡಿ ಈ ಚತುರ್ಭುಜ. ಅರ್ಥ ಆಯ್ತಾಗ? ಈಗ ನೀವು ಎರಡು ರೀತಿಯ ಚತುರ್ಭುಜಗಳನ್ನು ರಚಿಸೋದನ್ನು ಕೊಟ್ಟಿದ್ದೀರಿ. ಎರಡು ರೀತಿಯ ಅಳತೆಯನ್ನು ಕೊಟ್ಟಾಗ ಚತುರ್ಭುಜವನ್ನು ರಚನೆ ಮಾಡೋದನ್ನು ತಿಳ್ಕೊಂಡ್ರಿ. ಒಂದು 4 ಬಾಹು 1 ಕರ್ಣ ಕೊಟ್ಟಾಗ ಮೊದಲನೇ ಲೆಕ್ಕ, ಈಗಿನ ಲೆಕ್ಕ 2 ಕರ್ಣ 3 ಬಾಹು ಕೊಟ್ಟಾಗ ಇದನ್ನು ತಿಳ್ಕೊಂಡಿದ್ದೀರ. ನೋಡಿ, ಸುಲಭ ಇರುತ್ತವೆ. ಅರ್ಥ ಆಯ್ತಾ? ನೀವೇನು ಮಾಡಬೇಕು ಅಂದರೆ ಅಭ್ಯಾಸದಲ್ಲಿ ಮತ್ತು ಉದಾಹರಣೆ ಲೆಕ್ಕ ತುಂಬ ರಚನೆಗಳನ್ನು ಕೊಟ್ಟಿರ್ತಾರೆ, ಅವನ್ನು ನೀವು ಪುನಃ ಮತ್ತೆ ಏನು ಮಾಡಬೇಕು ಮಾಡಬೇಕು ಅಭ್ಯಾಸದಲ್ಲಿ ನೋಡ್ಕೊಂಡು ಮನೆ ಹೋಗಿ. ನೆಕ್ಸ್ಟ್ ಮೂರನೇ ಟೈಪ್, 2 ಪಾರ್ಶ್ವಬಾಹು 2 ಬಾಹು ಕೊಟ್ಟಿರ್ತಾರೆ, 3 ಕೋನ ಕೊಟ್ಟಿರ್ತಾರೆ. ನೋಡಿ, ಇಲ್ಲಿ 2 3 ಬಾಹು 2 ಕರ್ಣ, ಇಲ್ಲಿ ಕರ್ಣ ಇಲ್ಲ, ಬಾಹುಗಳು 3 ಮತ್ತು ಕೋನಗಳು ಕೊಟ್ಟಿರ್ತಾರೆ. ಕೋನಗಳು ಏನು ಮಾಡಿರ್ತಿರ್ತಾರೆ ಕೊಟ್ಟಿರ್ತಾರೆ, ಅದು ಸುಲಭನೇ ಇರುತ್ತೆ, ಏನಿದೆ ಕಷ್ಟ ಇರಲ್ಲ. ಹಾಗಾಗಿ ಈಗ
ಆಮೇಲೆ ನಾಲ್ಕನೇ ಮೂರು ಬಾಹು ಕೊಡ್ತಾರೆ, ಎರಡು ಕೋನ ಕೊಡ್ತಾರೆ, ಮೂರು ಬಾಹು ಕೊಡ್ತಾರೆ, ಎರಡು ಕೋನ ಕೊಡ್ತಾರೆ. ಈ ರೀತಿ ನೀವು ಮನೆಯಲ್ಲಿ ಹೋಗಿ ಚತುರ್ಭುಜಗಳ ರಚನೆಯನ್ನು ಮಾಡಬೇಕು. ಮುಂದಿನ ತರಗತಿಯಲ್ಲಿ ಈ ಎರಡು ಮೂರು ಮತ್ತು ನಾಲ್ಕು, ಎರಡು ಬಾಹು ಮೂರು ಕೋನ, ಮೂರು ಬಾಹು ಎರಡು ಕೋನ, ಈ ಲೆಕ್ಕಗಳನ್ನು ಮಾಡಬೇಕಾಗುತ್ತೆ. ಮಾಡೋಣ. ಫಸ್ಟ್ ನೀವು ಈ ಇವತ್ತು ದಿವಸ ಏನು ಮಾಡಿದ್ದೀವಿ, ಎರಡು ಟೈಪ್ ಇದ್ದು ಇವೆರಡು ಟೈಪ್ ಅಂತಂದು ಏನು ಮಾಡಬೇಕು ಕಲ್ತ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಚತುರ್ಭುಜ ಬಂತು, ಹೌದಾ? ಹಾಗಾಗಿ ನೀವು ಸಹ ಮಾಡೋಣ. ಓಕೆ ವಿದ್ಯಾರ್ಥಿಗಳೇ, ಎರಡು ರೀತಿಯ ಚತುರ್ಭುಜಗಳನ್ನು ರಚನೆ ಮಾಡೋದು ತಿಳ್ಕೊಂಡಿದ್ದೀರಾ ಅಂತ ಹೇಳಿ ಇವತ್ತಿನ ಪಾಠವನ್ನು ಮುಗಿಸ್ತೇನೆ.